ಓಡಿಒಪಿಯಲ್ಲಿದೆ ಆಯಾ ಭಾಗದಲ್ಲಿ ಏನು ಬೆಳೀತಾರೆ ಅದನ್ನು ತೊಗೊಂಬಂದು ಮುಂದೆ ಅವರು ಅವರೇ ಸ್ಟಾರ್ಟ್ ಮಾಡ್ಬೋದು, ಇಂಡಸ್ಟ್ರಿನೂ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಪ್ರಧಾನಮಂತ್ರಿಗಳ ಕಿರು ಸಂಸ್ಕರಣಾ ಘಟಕ ಮಾಡಲಿಕ್ಕೆ ಅವಕಾಶ ಇದೆ. ಅವ್ರು ಮಾಡಿಕೊಂಡ್ರೆ ಹೊರಗೆ ಬಂದರೆ ಆಟೋಮೆಟಿಕ್ ಮಾಡಿ. ಈಗ ಉದಾಹರಣೆಗೆ 4 ದಿವಸದಿಂದ ನಾನು ಜೀನಿ ಪ್ರಾಡಕ್ಟ್ ಇವರಿಗೆ ವಿಸಿಟ್ ಮಾಡಿದೆ. ಇವತ್ತು ಜೀನಿ ಮಿಲೆಟ್ ಸಿರಾ ತಾಲೂಕಿನ ಯರಗುಂಟೆ ಅನ್ನೋಂಥ ಒಂದು ಗ್ರಾಮ. ಆ ಮನುಷ್ಯ ಓದಿರೋದು PUC, ಇಲ್ಲ PUC. ಅವನು 6 ವರ್ಷದಿಂದ ಈ ಉದ್ಯಮ ಸ್ಟಾರ್ಟ್ ಮಾಡಿದ್ದಾನೆ. ಏನು ಈ ಮಿಲೆಟ್ಸ್ ಸಿರಿಧಾನ್ಯಗಳು ತಗೊಂಡು ಕಲೆಕ್ಟ್ ಮಾಡಿ ತೊಳೆದು ಒಣಗಿಸಿ ಅದನ್ನು ಫುಲ್ ಪರಿಶೀಲನೆ ಮಾಡಿ ಹಿಟ್ಟು ಮಾಡಿ ರವೆ ಮಾಡಿ ಪ್ಯಾಕ್ ಅವನೇ ಪ್ಯಾಕ್ ಮಾಡ್ತಾನೆ, ಅವನೇ ಬ್ರ್ಯಾಂಡ್ ಮಾಡಿ ಅವನೇ ಮಾರ್ತಾಯಿದ್ದಾನೆ. ಇವತ್ತು TVಗಳಲ್ಲಿ ನೋಡ್ತಾ ಇದ್ದೀರಿ, ಪ್ರಚಾರ ಮಾಧ್ಯಮ ಬಂದರೆ ಅವನದೇ ಹೆಸರು, ಅವನದೇ ಫೋಟೋ ಹಾಕಿ ಮಾಡ್ತಾನೆ. ಇವತ್ತು ಅವನು 450 ಜನರಿಗೆ ಉದ್ಯೋಗ ಕೊಟ್ಟಿದ್ದಾನೆ ಒಬ್ಬ ಮನುಷ್ಯ. ಈಸ್ ನಾಟ್ ಇವನ್ FPO, ಸರ್ಕಾರದಿಂದ ಯಾವ ಸೌಲಭ್ಯ ಕೂಡ ಸಿಕ್ಕಿಲ್ಲ. 450 ಜನರಿಗೆ ಒಂದು ತಿಂಗಳಿಗೆ ನನ್ನ ಪ್ರಕಾರ 54-55 ಲಕ್ಷ ಸಂಬಳ ಆಗ್ತಿದ್ದು. ಅವನು 400 ರೂಪಾಯಿ ಒಂದು ಹೆಣ್ಮಕ್ಕಳಿಗೆ ಸಂಬಳ ಕೊಡ್ತಾನೆ 26 ದಿವಸಗಳು ಒಂದು ತಿಂಗಳಲ್ಲಿ. ಅವರು ದಿವಸ ಕೆಲಸ ಮಾಡೋದ್ರಲ್ಲಿ 1 ಅವರ್ ಜಾಸ್ತಿ ಮಾಡಿದರೆ 100 ರೂಪಾಯಿ ಎಕ್ಸ್ಟ್ರಾ ಓಟಿ ಅದು ಕೂಡ ಕೊಡ್ತಾನೆ. ಒಂದು ತಿಂಗಳಿಗೆ 60 ಲಕ್ಷ ರೂಪಾಯಿ ಸಂಬಳ ಕೊಡ್ತಿದ್ದಾನೆ ಒಬ್ಬ ಕೃಷಿಕ, ಸಾಮಾನ್ಯ, ನಾಟ್ ಇವನ್ ಗ್ರ್ಯಾಜುಯೇಟ್, PUC ಓದ್ಯಂತ. ಇಲ್ಲಿ ಇದನ್ನು ನಮ್ಮ ರೈತರು ಮನಸ್ಸು ಮಾಡಿದರೆ ಆ ಒಬ್ಬ ದಿಲೀಪ್ ಅನ್ನೋಂಥ ಮನುಷ್ಯ ಮಾಡಿದ ಕೆಲಸ ಯಾಕೆ ಮಾಡೋಕ್ಕಾಗಲ್ಲ? ಎಲ್ಲವನ್ನು ಸರ್ಕಾರ ಬರಬೇಕು, ಎಲ್ಲ ಫ್ಯಾಕ್ಟ್ರಿಗಳು ಬರಬೇಕು, ಇಂಡಸ್ಟ್ರಿ ಬರಬೇಕು ಅಂತ ಬಯಸ್ತೀವಿ. ಫ್ಯಾಕ್ಟ್ರಿ ಇಂಡಸ್ಟ್ರಿ ಬಂದವರು ಅವ್ರು ದೋಚ್ಕೊಂಡು ಹೋಗಿ ಬಂದಿರ್ತಾರೆ ಅಲ್ವಾ, ದೋಚ್ಕೊಂಡು ಹೋಗಿ ಬಂದಿರ್ತಾರೆ. ಅದನ್ನೇ ನಮ್ಮ ರೈತರು ಮಾಡಿದರೆ ನಮಗೆ ಲಾಭ ಸಿಗ್ತದೆ. ದಟ್ಸ್ ವಾಟ್ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿ. ಆಹಾರ ಕಿರು ಸಂಸ್ಕರಣಾ ಘಟಕಗಳನ್ನು ನೀವು ಮಾಡಿ, ನೀವೇ ಇದು ಮಾಡಿ. ನಾ ಅವ್ರಿಗೆ ಕೇಳಿದೆ, ಅವರಿಗೆ ತೋರಿಸಿದ್ರು ಈ ಪ್ಯಾಕಿಂಗು ಇದೆಲ್ಲ ಎಂಟೈರ್ ವಿಸಿಟ್ ಮಾಡಿದೆ. ಅವನು 4 ಸ್ಕೂಲ್ ರೂಮ್ ಕಟ್ಸಿದ್ದ. ನನ್ನ ಕರೆದಿದ್ದ ಉದ್ದೇಶ ಏನಂದರೆ 4 ರೂಮ್ಗಳು ಮಾಡಿದ್ದೀನಿ ಸರ್, ನೀವೇ ಬಂದು ಉದ್ಘಾಟನೆ ಮಾಡಬೇಕು ಅಂದರು. ಮೊನ್ನೆ ನಾವು ಊರಿಗೆ ಹೋಗುವಾಗ 20ನೇ ತಾರೀಕು ನಾನು ಸಿರಾಕ್ ಹೋಗಿ ಅವ್ರ ಗ್ರಾಮಕ್ಕೆ ಹೋಗಿ ಉದ್ಘಾಟನೆ ಮಾಡಿ ಅಲ್ಲಿ ಹಾಕಿದ್ದಾನೆ. ಜೀನಿ ಬಳಕೆದಾರರ ಸಹಾಯದಿಂದ ಮಾಡಿದ್ದು ಅಂತ, ನಾನು ಲಾಭದಿಂದ ಮಾಡಿದೆ ಅಂತ ಹೇಳಿಲ್ಲ, ಅವನು ನಾನು ಮಾಡಿದೆ ಅಂತ ಹೇಳಿಲ್ಲ, ಜೀನಿ ಬಳಕೆದಾರರಿಂದ ಬಂದಂಥ ಆದಾಯದಲ್ಲಿ ಮಾಡಿದ್ದೇನೆ ಅಂತ. 4 ಸ್ಕೂಲ್ ರೂಮ್ ಕಟ್ಸಿದ್ದಾನೆ, 450 ಜನರಿಗೆ ಉದ್ಯೋಗ ಕೊಡ್ತಾ ಇದ್ದೇನೆ. ಇದನ್ನೇ ನಮ್ಮ ರೈತರು ಚಿಂತನೆ ಮಾಡಬೇಕು ಹೊರತು ಇವತ್ತು ಎಲ್ಲವೂ ಸರ್ಕಾರ ಮಾಡಬೇಕು, ಎಲ್ಲವೂ ಇಂಡಸ್ಟ್ರಿ ಮಾಡಬೇಕು ಅಂದರೆ ಆಗಲ್ಲ. ಅದಕ್ಕೋಸ್ಕರ ಆತ್ಮನಿರ್ಭರ ಯೋಜನೆಯಲ್ಲಿ ಎಲ್ಲ ಅವಕಾಶಗಳನ್ನು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಮುಕ್ತವಾಗಿ ಕೊಟ್ಬಿಟ್ಟಿದೆ. ಇದನ್ನು ಉಪಯೋಗಿಸ್ಬೇಕು ರೈತರು.